ಏನು ರಾಜಕೀಯ ವಿಚಾರಕ್ಕೆ ನಿರೀಕ್ಷೆಯಂತೆ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಉಳಿಸಿಕೊಳ್ಳೋಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಫಲರಾಗಿದ್ದಾರೆ ಏನ್ ಮಾಡಿದ್ರು ಇವತ್ತು ಸಂಧಾನಕ್ಕಾಗಿ ಖುದ್ದು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಜಿ ಟಿ ದೇವೇಗೌಡರು ನಿವಾಸಕ್ಕೆ ಹೋಗ್ಬಿಟ್ರು ಅನಾರೋಗ್ಯದ ನಡುವೆಯೂ ಕೂಡ ಪ್ರಧಾನ ಮಾಜಿ ಪ್ರಧಾನಿಗಳು ತಮ್ಮ ನಿವಾಸಕ್ಕೆ ಬಂದಿದ್ದು ನೋಡ್ಬಿಟ್ಟು ಜಿ ಟಿ ದೇವೇಗೌಡರು ಮುಜುಗರ ಪಟ್ಕೊಂಡು ಕಣ್ಣೀರು ಹಾಕ್ಬಿಟ್ರು ನಾನು ಅವ್ರನ್ನ ಹೋಗಿ ಭೇಟಿ ಮಾಡೋಕ್ ಅಂತ ಇಲ್ಲ ಸಿದ್ದರಾಮಯ್ಯವರೇ ಬಿಜೆಪಿ ನಾಯಕರೇ ದಯವಿಟ್ಟು ಕ್ಷಮಿಸಿಬಿಡಿ ನಾನು ಜೆಡಿಎಸ್ ಬಿಡಲ್ಲ ದೇವೇಗೌಡರ ಜೊತೆಗಿನ ಬಂಧನ ನಾನು ಕಟ್ ಹಾಕ್ಬಿಟ್ಟಿದೆ ಗೌಡ್ರು ಇರೋವರೆಗೂ ಡಿ ಜೆಡಿಎಸ್ ಬಿಡಲ್ಲ ಅಂತ ಹೇಳೇ ಬಿಟ್ರು ಇನ್ನು ಜಿಟಿಡಿ ನಾನು ಚೆನ್ನಾಗಿದ್ದೇವೆ ಹಿಂದೆ ನನ್ನ ಜೊತೆಗಿದ್ದಂತ ನಾಲ್ವರು ಅವ್ರು ಯಾರು ಅಂತ ಗೊತ್ತಿಲ್ಲ ಈಗ ಜಿ ಟಿ ಡಿಯನ್ನು ರಾಜಕೀಯವಾಗಿ ಮುಗಿಸೋಕೆ ಹೊರಟಿದ್ದಾರೆ ಅಂತ ಜೆಡಿಎಸ್ ನ ವರಿಷ್ಠರು ಅಂದ್ರೆ ದೇವೇಗೌಡರು ಆರೋಪ ಮೂಲಗಳ ಪ್ರಕಾರ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿಡಿ ಅವರು ಹುಣಸೂರಿನಿಂದ ಅವರ ಪುತ್ರ ಹರೀಶ್ ಗೌಡ ಸ್ಪರ್ಧಿಸುವ ಸಾಧ್ಯತೆ ಇದೆ ಮನೆಗೆ ಬಂದಿದ್ದಾರೆ ನಾನೊಬ್ಬ ಸಣ್ಣ ಸಣ್ಣ ಬಡತನ ನನ್ನ ಮನಸ್ಸು ಬಿಡ್ಲಿಲ್ಲ ಅವ್ರ ಪ್ರೀತಿ ಅಂಗಾರ ಕಟ್ಟಾಕಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಎದ್ಕಿಂತ ದೊಡ್ಡದು ಬೇರೆ ಏನು ಇಲ್ಲ ಸಿದ್ದರಾಮಯ್ಯವರು ಕರೆದಿದ್ದಾರೆ ಪ್ರಾರ್ಥನೆ ಮಾಡ್ತೇನೆ ದೇವೇಗೌಡರು ಆಶೀರ್ವಾದಕ್ಕಿಂತ ದೊಡ್ಡದಿಲ್ಲ ಅವರು ಅವ್ರು ಇರೋವರೆಗೆ ಅವ್ರು ಆಗದೆ ಕಟ್ಟಡ ಕುರಿ ದಯವಿಟ್ಟು ಕ್ಷಮಿಸಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ನಾನು ಯಾವ ದಿವಸ ಬಗ್ಗೆ ಲಘುವಾಗಿ ಮಾತಾಡಿದ್ದೆ ಮೈಸೂರು ಜಿಲ್ಲೆಯಲ್ಲಿ ನನ್ನ ಜೊತೆ ನಾಲ್ಕು ಜನ ಮುಖಂಡರಿದ್ರು ಒಕ್ಕಲಿಗೆ ನಾಲ್ಕು ಜನರಲ್ಲಿ ನನ್ನ ಬಿಟ್ಟು ಮೂರು ಜನ ಹೊರಟೋದ್ರು ಅಲ್ಲಿ ಉಳಿದವರು ಜಿ ಡಿ ದೇವಿಗಳು ಒಬ್ಬರೇ ಈ ಮನುಷ್ಯನ ಮುಗಿಸ್ಲೇಬೇಕು ಅನ್ನೋದು ಅವರು ಪ್ರಾಮಾಣಿಕವಾಗಿ ನಿರ್ಣಯ ಮಾಡಿದರು ಅವರು ಬದುಕಿದ್ದಾರೆ ಒಬ್ಬರು ಹೋಟ್ಲು ಮಾಡಿದ್ದಾರೆ ಹೀಗೆ ಎಲ್ಲ ವಿಷಯ ಗೊತ್ತು ನನಗೆ ನಾನು ನಾಲ್ಕು ಅನ್ನೋದೇ ಒಳಗೆ ದಿ ಮಾಸ್ಟರ್ ಸ್ಟ್ರೋಕ್ ಆಫ್ ಎ ಮ್ಯಾನ್ ಎಟ್ ದಿಸ್ ಏಜ್ ಮನೆಗೆ ಹೋಗಿ ಏನಿಯೋ ಜಿ ಟಿ ಆಪ್ಷನ್ಸ್ ತುಂಬ ಜಾಸ್ತಿ ಇತ್ತು ಅಂತ ನಾನು ಅನ್ಕೊಂಡಿಲ್ಲ ಬಿಜೆಪಿ ಬಿ ಜೆ ಪಿಗೆ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಬಹಳ ಭದ್ರವಾದ ತಳ ಇದೆ ಅಂತ ನಾನೇನು ಅನ್ಕೊಂಡಿಲ್ಲ ಇವ್ರು ಎಳ್ಕೊಂಬರ್ಬೇಕಿತ್ತೇ ಓಟನ್ನು ಪಕ್ಷ ತುಂಬ ತರ್ತಿತ್ತು ಅಂತೇನಿಲ್ಲ ಒಂದು ಸ್ವಲ್ಪ ತರ್ತಿತ್ತೇನೋ ಅಷ್ಟೇ ತುಂಬ ತರಕಾಗ್ತಿತ್ತು ಅಂತಿಲ್ಲ ಇನ್ನು ಕಾಂಗ್ರೆಸ್ಗೆ ಹೋಗೋದು ದಾರಿ ಅವ್ರಿಗೆ ಸುಲಭ ಇತ್ತು ಅವ್ರಿಗೆ ನನ್ನ ಪ್ರಕಾರ ಇರಲಿಲ್ಲ ಅಂತೇನಲ್ಲ ಎಸ್ ಆದರೆ ಆ ತೀಸ್ರಾ ಏನಿದೆ ಚಾಮುಂಡೇಶ್ವರಲ್ಲಿ ಅವರು ಮಧ್ಯೆ ನಡೆದಂಥ ತಿಸ್ರಾ ಮತ್ತು ಅದರಲ್ಲಿ ಸಿದ್ದರಾಮಯ್ಯವ್ರ ಸೋತಿರೋದು ಮತ್ತೆ ಆ ಸೋಲನ್ನು ಸಿದ್ದರಾಮಯ್ಯವರ ಮನಸ್ಸು ಒಪ್ಪಕ್ಕೆ ತಯಾರಿನೇ ಇದೆ ಇರೋದು ಇದು ಸಣ್ಣ ಅನುಮಾನಕ್ಕೆ ಒಂದು ದಾರಿ ಮಾಡಿರಬಹುದು ಆ ನೋವು ಅಂತಿಮವಾಗಿ ನಾನು ಒಳಕ್ ಹೋದ್ಮೇಲೆ ಎಲ್ಲ ನಾನು ಸುಟ್ಟಾಕ್ಬಿಡತ್ತೋ ಆಮೇಲೆ ಅಂತ ಈ ಅನುಮಾನವನ್ನು ಬಗೆಹರಿಸುವಲ್ಲಿ ಐ ಥಿಂಕ್ ಕಾಂಗ್ರೆಸ್ ಫೇಲ್ಡ್ ಕಂಪ್ಲೀಟ್ಲಿ ಐ ಥಿಂಕ್ ಸೋ ನನ್ನ ನನ್ನ ವಾದ ಅಷ್ಟೇ ಇದು ಇದು ಹಿಂಗೆ ನಡೆದಿದೆ ಅಂತ ನಾನು ಹೇಳಿಲ್ಲ ನನ್ನ ವಾದ ಇರಬಹುದು ಹಾಗಾಗಿ ಏನ್ ಅನ್ಕನ್ವಿನ್ಸ್ಡ್ ಜೀಟ್ ಇದ್ದೇವೆ ಕೂಡ ಕೆನಾಟ್ ಎಂಟರ್ ಕಾಂಗ್ರೆಸ್ ಬಿಕಾ ಅನುಮಾನ ಇನ್ನೊಂದು ಕಡೆ ಪಕ್ಷ ದೊಡ್ಡದಿದ್ರು ನಾ ರಾಷ್ಟ್ರೀಯ ಪಕ್ಷ ಆಗಿದ್ರು ಅದಕ್ಕೆ ಇನ್ನರ್ ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಆ ಕಡೆ ಹೋಗೋದಕ್ಕೆ ಹಾಗಾಗಿ ದ ಬೆಸ್ಟ್ ಆಪ್ಷನ್ ಇಸ್ ದಿಸ್ ಅಂತ ಮಾಡಿರಬಹುದು ರಾಜಕೀಯವಾಗಿ ಇನ್ನು ಭಾವನಾತ್ಮಕವಾಗಿ ಅವರೇ ಹೇಳಿದ್ದಾರೆ ಅವರೇ ಹೇಳ್ಬಿಟ್ಟಿದ್ದಾರೆ ನಾವೇನ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ ಟಿಕೆಟ್ ಮಗಂಗೆ ಕೊಡ್ತಿದ್ದಾರೆ ಅಂದ್ರೆ ಸಿ ಜೆ ಡಿ ಎಸ್ನಲ್ಲಿ ನಲ್ಲಿ ಟಿಕೆಟ್ ಮಗ ಅವ್ರಿಗೂ ಇಬ್ರಿಗೂ ಕೊಡೋದೇನು ದೊಡ್ಡ ಕೆಲಸ ಆಗ್ಲಿಕ್ಕಿಲ್ಲ ಅದು ಪಿಲಿ ಪ್ರಾಬಬಲಿ ಆಗ್ತಿರಲಿಲ್ಲ ಅನ್ಸುತ್ತೆ ಬಿಕಾಸ್ ಒಂದೇ ಕುಟುಂಬದಲ್ಲಿ ಎರಡು ಅಂತ ಅಲ್ಲಿ ಹೌದು ಇನ್ನು ಕಾಂಗ್ರೆಸ್ ಅಲ್ಲಿ ಜಿಟಿದೇವಿಗೌಡ್ರು ಬಯಸಬಹುದಾದ ಸೀಟ್ ಕೊಡಲಿಕ್ಕೆ ಕಾಂಗ್ರೆಸ್ ಆಗ್ತಿತ್ತು ಡೌಟ್ ಇದೆ ಅವರು ಅನೌನ್ಸ್ ಮಾಡಿದ್ದಾರೆ ಕುಟುಂಬಕ್ಕೆ ಒಂದೇ ಅನ್ನೋ ರೀತಿ ಕುಟುಂಬಕ್ಕೆ ಒಂದು ಆಯ್ತು ಇನ್ನೆಲ್ಲ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಈಗ ಎಕ್ಸೆಪ್ಷನ್ ಅಂತ ಕೊಡಬಹುದು ಅವ್ರ ಪಕ್ಷದಲ್ಲಿ ಕೊಡಬಹುದು ಎಕ್ಸೆಪ್ಷನ್ ಮಾಡಿ ಅವ್ರೇನು ಬರ್ದಿಲ್ಲ ರೂಲ್ ಮಾಡೇನಿಲ್ಲ ಅವ್ರು ಬಯಸಬಹುದಾದ ಕ್ಷೇತ್ರಗಳು ಸಿಕ್ತಿತ್ತು ಗೊತ್ತಿಲ್ಲ ನನಗೆ ಹಾಗಾಗಿ ಎಲ್ಲವೂ ಒಂದು ರೀತಿ ಒಂದು ಕಡೆಗೆ ಬಂದಂಗೆ ಕಾಣಿಸ್ತಾ ಇದೆ ಪರಿಣಾಮ ಕನ್ನಡಿಯಲ್ಲಿ ಈ ಚಿತ್ರ ಆಚೆ ಬಂದಿದೆ ಬ್ರಿಟ್ರಿಟನ್ ರಾಜ ರಾಜ ಇದು ರಾಜಕಾರಣದಲ್ಲಿ ಎಲ್ಲಿಷ್ಟು ರಾಜೀನಾಮೆ ಕೊಟ್ಟಿದ್ದಾರೆ ನಲವತ್ತೈದನೇ ದಿನ ಅಷ್ಟೇ ಒಂಟ್ರವ್ರು ನಾವು ಒಬ್ಬಟ್ಟು ಬರ್ತೀನಿ ನನ್ನ ಕೈಲಿ ಆಗೋಲ್ಲ ನಾನು ಏನು ಮಾತನ್ನು ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಬಂದನು ಅಂದರೆ ಪಕ್ಷದ ಒಳಗಡೆ ನನಗೆ ಅದನ್ನು ಜಾರಿಗೆ ತರೋಕೆ ಆಗ್ತಾ ಇಲ್ಲ ನನ್ನ ಕೈಲಿ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟರು ಮೊನ್ನೆನೇ ಸಾರಿ ಕೇಳಾಗಿತ್ತವರು ಪಾರ್ಲಿಮೆಂಟ್ ಒಳಗಡೆ ಇನ್ನು ಸುಯಲಾ ಬ್ರವರ್ಮನ್ ನಿನ್ನೆನೆ ಗೃಹ ಸಚಿವಿಯಾಗಿ ರಾಜೀನಾಮೆ ಕೊಟ್ಟಾಗಿತ್ತವರು ಈಗ ಮತ್ತೆ ಇಶ್ಯೂಸು ನಾ ಹೆಸರು ಬರ್ತಿದೆ ಅಷ್ಟು ಸುಲಭ ಅಲ್ಲ ಅದು ಇಟ್ಸ್ ನಾಟ್ ದಟ್ ಈಸಿ ಬೋರಿಸ್ ಜಾನ್ಸನ್ನೇ ವಾಪಸ್ ಬರ್ಬೋದು ಅಂತ ಒಂದು ವಾದ ಇದೆ ಅದೊಂದು ವಾದ ಇದೆ ಈ ಮಧ್ಯೆ ಜನರ ಜೀವನ ಭಾಳ ವೆಚ್ಚಾಗ್ತಾ ಇದೆ ಅಂತೇಳಿ ಒಂದು ಹೊತ್ತಿನ ಊಟ ಬಿಡಕ್ಕೆ ರೆಡಿ ಆಗ್ತಿದ್ದಾರಂತೆ ವಿದ್ಯುತ್ ಬಳಕೆ ಹೀಟ್ರ್ ಬಳಕೆ ಇದೆಲ್ಲ ಕಡಿಮೆ ಆಗ್ತಿದೆಯಂತೆ ಈ ಮಧ್ಯೆ ಭಾರತೀಯದ ರೂಪಾಯಿ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತೊಂಬತ್ತು ಪೈಸಕ್ಕೆ ಹೋಗಿದೆ ಎಂಬತ್ತೈದಕ್ಕೆ ಮೋಸ ಇಲ್ಲ ಅಂತ ನನಗೇನು ಅನಿಸುತ್ತೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಸ್ ಓಕೆ ಇನ್ನು ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಇವರಿಗೆ ನೂರ ಎಪ್ಪತ್ತು ಕೋಟಿ ಗಳಿಸಿದೆ ಈಗ ಕನ್ನಡದ ಟಾಪ್ ತ್ರೀ ಅಲ್ಲಿ ಈಗ ಮೊದಲ ಮೂರನೇ ಸ್ಥಾನ ಪಡ್ಕೊಂಡಿದೆ ಎಫ್ ಒಂದು ಮತ್ತೆ ಎರಡು ಪಾರ್ಟ್ ಏನಿದೆ ಅದು ಮೊದಲ ಸ್ಥಾನ ಪಡ್ಕೊಂಡಿದೆ ಈ ಕಡೆಗೆ ಚೇತನ್ ಮತ್ತೆ ಇದೇ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಇವತ್ತು ಹಿಂದೂ ಧರ್ಮವನ್ನು ಆಮದು ಧರ್ಮ ಅಂತೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಈಗ ಅವರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಕಾರ್ಕಳದಲ್ಲಿ ಇನ್ನೊಂದು ಕಡೆಗೆ ಫಿಲ್ಮ್ ಚೇಂಬರ್ ನಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳು ಹೇಳಿವೆ ಅವ್ರನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸ್ಲಿಂ ಧರ್ಮ ಎಲ್ಲ ಆಮದು ಧರ್ಮಗಳೇ ಓಕೆ ಸೊ ಹಾಗಾದರೆ ಉಳಿಯೋದೇನು 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 ಆದಿವಾಸಿಗಳದ್ದೇ ಒಂದು ಅಲ್ಲಪ್ಪ ನೀನೇ ಆಹಮದ್ ಗಿರಾಕಿ ಅಂತ ನನ್ನ ವಾದ ಅಲ್ಲಿ ಸಿಟಿಸನ್ ಆಗಿದ್ದರೆ ಹುಟ್ಟಿದ ಅಲ್ಲೇ ಸರ್ ಅಲ್ಲಿ ಸಿಟಿಸನ್ನೇ ಆಗಿದ್ರೆ ಭಾರತ ಸಿಟಿಸನ್ ಅಲ್ದಿದ್ರೆ ನಾ ಹೇಳೋದು ಅಂತ ದಾಖಲೆ ಇಲ್ಲ ಅದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲಾದ್ರು ಅಂತ ಇದ್ರೆ ಕೊಟ್ರಪ್ಪ ಆಗಿದ್ರೆ ನೀನೇ ಆಹ್ಮ್ ಗಿರಾಕಿ ನಮ್ಮ ದೇಶದ ಬಗ್ಗೆ ಮಾತಾಡ್ತಿರೋನು ಏನು ಒರಿಜಿನಲ್ ಗಿರಾಕಿನ ಇತಿಹಾಸವನ್ನೇ ಬುಡಾಪೆಗಳು ಬಟ್ ಇನ್ನೊಂದು ಕಡೆಗೆ ಸರಿ ದೈವನರ್ಥಕರಿಗೆ ಪ್ರತಿ ತಿಂಗಳು ಕೊಟ್ಟಿದಾರಂತೆ ಕೊಡ್ರಿ ಯಾರು ಬಡ ಅಂದವರು ಇನ್ನೂ ಐನೂರು ರೂಪಾಯಿ ಜಾಸ್ತಿ ಕೊಡ್ರಿ ಒಳ್ಳೇದಾಗ ಕೊಡ್ರಿ ಇನ್ನೂ ಇನ್ನೂ ಐನೂರು ರೂಪಾಯಿ ಹೇಳ್ತೀನಿ ಅವ್ರಿಗೆ ಇದನ್ನು ಉಳಿಸ್ಕೊಳ್ಳೋದಾದ್ರೆ ಎಲ್ಲ ಬೋಗಸ್ ವಯಸ್ ವಯಸ್ಸಾಗಿಲ್ಲ ಅಂತ ವಯಸ್ಸಾಗಿಲ್ದೇ ಇರೋಲ್ಲ ವಯಸ್ಸಾಗಿದೆ ಅಂತ ವೃದ್ಧಾಪ್ಯ ವ್ಯತ್ನ ಅಂಗವಿಕಲ್ದಲ್ಲ ಸರ್ಟಿಫಿಕೇಟ್ ಎಲ್ಲ ಭೋಗಸ್ ಕಡೆ ಕಾಸ್ಟ್ ಕೊಡ್ರಿ ಇವ್ರಿಗೆ ಹೇಳ್ತೀನಿ ಸಂಸ್ಕೃತಿ ಪುನೀತ್ ರಾಜ್ಕುಮಾರ್ ನಾಳೆ ಇಪ್ಪತ್ತೆಂಟನೇ ತಾರೀಕು ಗಂಧದ ಗುಡಿ ರಿಲೀಸ್ ಒಂದನೇ ತಾರೀಕು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ವಿಧಾನಸೌಧದಲ್ಲಿ ನಾವು ಮಾಡ್ತಾರಂತೆ ಹೊರಗಡೆನೋ ಒಳಗಡೆನೋ ಗೊತ್ತಿಲ್ಲ ಅದಕ್ಕೆ ಸೂಪರ್ ಸ್ಟಾರ್ ಗಳು ಇತರ ಇತರೆಲ್ಲಾರು ಕರೀತಿದಾರಂತೆ ಕರೀರಿ ಯಾರನ್ನು ಅದ್ರಲ್ಲಿ ಏನು ಸರಿ ಇನ್ನು ಅರಮನೆ ಮೈದಾನದಲ್ಲಿ ನಾಳೆ ಪ್ರೀ ರಿಲೀಸ್ ಫಂಕ್ಷನ್ ಬೇರೆ ಇದೆ ಫಂಕ್ಷನ್ ಪುನೀತ್ ಒಂದನೇ ತಾರೀಕು ನಾಲ್ಕು ಗಂಟೆಗೆ ವಿಧಾನಸಭೆಯ ಮೆಟಲ್ ಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡಲಾಗುವುದು ತಮ್ಮ ಜೀವನ ಅವಧಿಯಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿ ಎಲ್ಲರ ಮನದಾಳದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವಂತ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಿಜವಾಗ್ಲೂ ಕೂಡ ಕರ್ನಾಟಕ ರತ್ನ ಅವರು ಸದಾ ಕಾಲ ಯುವ ಜನತೆಯನ್ನ ಪ್ರೇರಣೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಹೆಸರು ಸದಾ ಕಾಲ ಇರಬೇಕನ್ನುವಂಥ ಇಚ್ಛೆಯಿಂದ ಅವರಿಗೆ ಈ ಪುರಸ್ಕಾರವನ್ನ ಪ್ರದಾನ ಮಾಡ್ತಾ ಇದ್ದೇವೆ ಗಂಧುಡಿ ಫಸ್ಟ್ ಸೆಕೆಂಡ್ ಬಂತು ಇವಾಗ ಗಂಧ್ಗುಡಿ ಪುನೀತ್ ಬರ್ತಾ ಇದೆ ನಿಜ ನಮಗೊಂದು ಎಕ್ಸ್ಪೆಕ್ಟೇಷನ್ ಇದೆ ಕಾರ್ಯಕ್ರಮಗಳಿದೆ ನಾವು ಟ್ವೆಂಟಿ ಫಸ್ಟ್ ಇವನ್ ಐ ಎಮ್ ಅವ್ನ ಸಾಂಗ್ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ನಾನು ದಿ ನೋ ಐ ಥಿಂಕ್ ಏನ್ ಏನ್ ಹಾಕಿದ್ರು ಆ ತೂಕನ ನಾವು ತಗೋಕಾಗಲ್ಲ